ಬಿಜೆಪಿ ಮುಖಂಡ ಗೋವಿಂದ ಪ್ರಭು ಅಂತೆ ರಂಪಾಟ ಮಾಡ್ತಾ ಇದ್ದಾರೆ ಯಾಕೆ ಗೊತ್ತಾ ಬಂಟ್ವಾಳ ಬಿಜೆಪಿ ಶಾಸಕ ರಾಜೇಶ್ ನಾಯಕ್ ಆಪ್ತ ಅಂತೆ ಗೋವಿಂದ ಪ್ರಭು ಗೋವಿಂದ ಪ್ರಭು ಬಂಟ್ವಾಳ ಪುರಸಭೆಯ ಸದಸ್ಯ ಬೇರೆ ಏನು ಗಲಾಟೆ ಗೊತ್ತಾ ಸೀಲ್ ಡೌನ್ ತೆಗೆಯುವಂತೆ ಗಲಾಟೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೀಲ್ ಡೌನ್ ಏರಿಯಾದಲ್ಲಿ ಬಿಜೆಪಿ ಮುಖಂಡರ ರಂಪಾಟ ಇದೆ ನಿಮ್ಮದೇ ಸರ್ಕಾರ ಇದೆ ಅಂತ ನೀವು ಏನು ಬೇಕಾದರೂ ಮಾಡುವಂತ ಪರಿಸ್ಥಿತಿಗೆ ಬಂದಿಟ್ಟಿದ್ದೀರಾ ಕೇಸ್ ಹಾಕಿ ಮೊದಲು ಒಳಗಡೆಗೆ ಹಾಕಕ್ಕಾಗಲ್ವಾ ಇಂಥವ್ರನ್ನ ರಂಪಾಟ ಮಾಡೋದನ್ನ ನೋಡ್ಕೊಂಡು ನಿಂತ್ಕೊಂಡಿದ್ದೀರಾ ಮರು ದಿವಸವೇ ಕೊಂದದ್ದು ಇಲ್ಲಿ ಆ ಹೆಂಗಸು ಇನ್ನೊಂದು ಹೆಂಗಸು ಒಂದು ತಿಂಗಳಿಂದ ಇಲ್ಲಿ ಹಾಸ್ಪಿಟಲ್ನಲ್ಲಿ ಇತ್ತು ಸಾಯ್ತಾರೆ ಮನುಷ್ಯರು ನಾಳೆ ನಾನು ಕೂಡ ಸಾಯ್ತೇನೆ ಮತ್ತೆ ಅಲ್ಲ ಒಂದು ಪಾಪದ ಡಾಕ್ಟರ್ ಮೇಲೆ ಕೇಸ್ ಹಾಕಲಿಕ್ಕೆ ಯೋಗ್ಯತೆ ಉಂಟು ಈಗ ಇಷ್ಟು ದೊಡ್ಡದು ಫ್ಯಾಕ್ಟ್ರಿ ಆಯ್ತಲ್ಲ ಯಾವುದು ಕಾಮದ ಇದು ಒಂದು ಅಕ್ಷಯ ಪಾತ್ರೆ ದಿವಸಕ್ಕೆ ಮೊತ್ತ ಉಂಟಲ್ಲ ಇಡೀ ಊರಿಗೆ ಸ್ಪ್ರೆಡ್ ಮಾಡಿದವನು ಅವ ಒಳ್ಳೆಯವ ರಾಜೀವ್ ಶೆಟ್ಟಿ ನೂರು ಅವ ಒಳ್ಳೆಯವ ಎಂದ್ರೆ ದೊಡ್ಡದು ಇಂಪ್ಲೆನ್ಸ್ ಉಂಟು ಅವನಿಗೆ ಲಕ್ಷ ಗಟ್ಟಲೆ ಬಿಸಾಡ್ತಾನೆ ಡಿ ಸಿ ಮಾತಾಡೋದಿಲ್ಲ ಎಸ್ ಪಿ ಯು ಮಾತಾಡೋದಿಲ್ಲ ಇನ್ನೊಬ್ರು ಮಾತಾಡೋದಿಲ್ಲ ಅಲ್ಲಿ ಸೀಲ್ ಡೌನ್ ಎಷ್ಟು ಗೊತ್ತುಂಟ ಸರ್ ಈ ಫ್ಯಾಕ್ಟ್ರಿಗೆ ಸೀಲ್ ಡೌನ್ ಎಷ್ಟು ಗೊತ್ತುಂಟ ಎರಡು ಮನೆ ಎರಡು ಅಂಗಡಿ ಅಲ್ಲಿ ಹಿಂದೂಗಡೆ ಅವನೇ ಕೆಎಂ ಎಫ್ ಹಾಲಿನ ಫ್ಯಾಕ್ಟ್ರಿ ಹೋಗ್ತಾ ಇದ್ದಾನೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಏನು ಮಾಡ್ತಾ ಇದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಈ ರೀತಿಯಾಗಿ ರಂಪಾಟವನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಯಾಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀರಾ ನೀವು ಯಾಕೆ ಅಷ್ಟೊಂದು ಅವ್ರು ತಮಾಷೆ ಮಾಡೋದನ್ನ ನೋಡ್ಕೊಂಡು ನಿಂತ್ಕೊಳ್ತಾ ಇದ್ದೀರಾ ಒಂದು ಒಳಗಡೆಗೆ ಹಾಕಕ್ಕಾಗಲ್ವಾ ಲಾಕ್ಡೌನ್ ಮಾಡಿ ಸೀಲ್ ಡೌನ್ ಮಾಡಿರ್ಬೇಕಾದ್ರೆ ಸೀಲ್ ಡೌನ್ ತೆಗಿಬೇಕಂತೆ ಅದಕ್ಕೆ ಗಲಾಟೆ ಅಂತೆ ಅದು ಬಿಜೆಪಿಯ ಮುಖಂಡ ಅಂತ ಏನ್ರಿ ಇದು ಸರ್ಕಾರ ನಿಮ್ಮದೇ ಇದೆ ನಿಮ್ಮ ನಾಯಕರುಗಳೇ ಹೀಗ ಮಾಡ್ತಾ ಇದ್ರೆ ಏನಂತ ತಿಳ್ಕೊಳ್ಬೇಕು ಯೋಗ್ಯತೆ ಉಂಟು ಈಗ ಇಷ್ಟು ದೊಡ್ಡದು ಫ್ಯಾಕ್ಟ್ರಿ ಆಯ್ತಲ್ಲ ಯಾವುದು ಕಾಮದ ಇದು ಒಂದು ಅಕ್ಷಯ ಪಾತ್ರೆ ದಿವಸಕ್ಕೆ ಮೊತ್ತ ಉಂಟಲ್ಲ ಇಡೀ ಊರಿಗೆ ಸ್ಪ್ರೆಡ್ ಮಾಡಿದವನು